ನಮ್ಮ ಪೂರ್ವಜರು ವೈಜ್ಞಾನಿಕ ಮತ್ತು ಧಾರ್ಮಿಕ ಹಿನ್ನೆಲೆಯಲ್ಲಿ ನಡೆಸಿಕೊಂಡು ಬಂದ ಅನೇಕ ಆಚರಣೆಗಳು ಇಂದು ಕಣ್ಮರೆಯಾಗುತ್ತಿವೆ. ಅಪರೂಪವೆಂಬಂತೆ ಅಲ್ಲೋ ಇಲ್ಲೋ ಒಂದು ಕಡೆ ಕೆಲವು ಹಳೆಯ ಆಚರಣೆಗಳನ್ನು ಇಂದಿಗೂ ಶ್ರದ್ಧಾಭಕ್ತಿಯಿಂದ ಅತಿ ಉತ್ಸಾಹದಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂತಹ ಒಂದು ಆಚರಣೆಯಲ್ಲಿ ವನದೇವಿ ಪೂಜೆ, ವನಭೋಜನ ಆಚರಣೆಯು ಪ್ರಮುಖವಾಗಿದ್ದು ಬಹುತೇಕ ಕಡೆ ಈ ಆಚರಣೆಯು ಇಂದು ಕಣ್ಮರೆಯಾಗಿದೆ. ಆದರೆ ತನಿಕೋಡು ಗ್ರಾಮದಲ್ಲಿ ಪ್ರತಿ ವರ್ಷವೂ ತಪ್ಪದೇ ಇದನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರಕೃತಿಯ ಆರಾಧನೆಯು ನಮ್ಮ ಜೀವನದ ಅವಿಭಾಜ್ಯ ಅಂಗವೇ ಆಗಿತ್ತು. ಪ್ರಕೃತಿಯನ್ನು ದೇವತೆಗೆ ಹೋಲಿಸಲಾಗಿದೆ. ಗ್ರಾಮೀಣ ಭಾಗದಲ್ಲಿ ಜನರು ತಮ್ಮ ಸುತ್ತಲಿನ ಮರಗಿಡಗಳನ್ನು, ವನಸಂಪತ್ತನ್ನು ದೇವರೆಂದೇ ಆರಾಧಿಸುತ್ತಾ ಬಂದಿದ್ದರು. ಇಡೀ ಊರಿಗೆ ಒಳಿತಾಗಲಿ ಎಂಬ ಧ್ಯೇಯದೊಂದಿಗೆ ವರ್ಷಕ್ಕೊಮ್ಮೆ ಊರಿನ ಜನರೆಲ್ಲ ತಮ್ಮ ಊರಿನ ಕಾಡು ಪ್ರದೇಶದ ಒಂದೆಡೆ ಸೇರಿಕೊಂಡು ಅಲ್ಲಿ ವನದೇವಿಯನ್ನು ಪೂಜಿಸುತ್ತಿದ್ದರು. ಅಲ್ಲಿಯೇ ಭೋಜನವನ್ನು ತಯಾರಿಸಿ ಎಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತಿದ್ದರು. ಆದರೆ ಕಾಲ ಬದಲಾದಂತೆ ಈ ಎಲ್ಲ ಆಚರಣೆಗಳು ಕಣ್ಮರೆಯಾಗುತ್ತಿವೆ. ಮಕ್ಕಳು, ಯುವಕರು, ಮಾತೆಯರು ವನದೇವಿಯ ಪೂಜೆಯ ಸಂದರ್ಭದಲ್ಲಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾರೆ. ಊರಿನ ಹೊರವಲಯದ ಕಾಡಂಚಿನಲ್ಲಿ ವನದೇವಿಯ ಆರಾಧನೆಯೂ ನಡೆಯುತ್ತದೆ. ಶ್ರೀ ವನದೇವಿಯ ಸನ್ನಿಧಿಯಲ್ಲಿ ಎಲ್ಲರೂ ವನದೇವಿಯ ಪ್ರಸಾದವನ್ನು ಸ್ವೀಕರಿಸುತ್ತಾರೆ. ಮರಗಳ ಸಾಲುಗಳ ಮಧ್ಯೆ ಎಲ್ಲರೂ ಕುಳಿತು ಒಟ್ಟಿಗೆ ಭೋಜನವನ್ನು ಸವಿಯುತ್ತಾರೆ. ಆಧುನಿಕ ಜೀವನ ಶೈಲಿಯ ಪ್ರಭಾವಕ್ಕೊಳಗಾಗಿ ನಮ್ಮ ಎಷ್ಟೋ ಅಮೂಲ್ಯ ಸಂಪ್ರದಾಯ ಆಚರಣೆಗಳು ಕಳೆದು ಹೋಗುತ್ತಿವೆ. ಇದೆಲ್ಲದರ ನಡುವೆಯೂ ಪ್ರತಿ ವರ್ಷವೂ ಆಚರಿಸಿಕೊಂಡು ಬರುತ್ತಿರುವ ಈ ಪ್ರಕೃತಿ ಪೂಜೆಯು ಎಲ್ಲರಿಗೂ ಮಾದರಿಯಾಗಬಲ್ಲದು.